ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯದಲ್ಲಿದ್ದಾಗ ಆ ಅಧಿಕಾರಿ ಅದೆಷ್ಟೋ ಕೇಸ್ಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಂಡುಹಿಡಿದು ಬಗೆಹರಿಸ್ತಾ ಇದ್ರು. ಆದರೆ ನಿವೃತ್ತಿಯಾದ ಬಳಿಕ ಸ್ವತಃ ತಮಗೆ ಬಗೆಹರಿಯದಂತಹ ಕಿರಿಕ್ ಕೇಸ್ ಒಂದು ಗಂಟು ಬಿದ್ದಿದೆ. ಮನೆಗೆ ಪೋಸ್ಟ್ಮನ್ ಬಂದ್ರೆ ಸಾಕು, ಮನೆಯವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿಗೆ ವಾಮಾಚಾರದ ಬೆದರಿಕೆ, ಮನೆಗೆ ಬರುತ್ತಿವೆ ಬಾನಾಮತಿ ಕೊರಿಯರ್ಗಳು. ನಿವೃತ್ತ ಪೊಲೀಸ್ ಅಧಿಕಾರಿಗೆ ಶುರುವಾಗಿದೆ ವಾಮಾಚಾರದ ತಲೆಬಿಸಿ. ಹೌದು, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಪಟ್ಟಣದ ಸಂಗಮೇಶ್ ನಗರದಲ್ಲಿರುವ ನಿವೃತ್ತ ಐಎಎಸ್ ಅಧಿಕಾರಿ ಬಸವರಾಜ್ ಲಿಂಗದಳ್ಳಿಗೆ ಸಂಕಟದ ಮೇಲೆ ಸಂಕಟ ಎದುರಾಗಿದೆ. ನಿವೃತ್ತಿಯ ಬಳಿಕ ನೆಮ್ಮದಿಯಿಂದ ಇರಬೇಕು ಎಂದುಕೊಂಡಿದ್ದ ಬದುಕು ಅಯೋಮಯವಾಗಿದೆ. ಬಸವರಾಜ್ ಲಿಂಗದಳ್ಳಿಗೆ ಸಂಬಂಧಿಕರು ಹಾಗೂ ಪರಿಚಯಸ್ಥರ ಹೆಸರಿನಲ್ಲಿ ಬರುತ್ತಿರುವ ಕೊರಿಯರ್ ಪಾರ್ಸೆಲ್ಗಳು ನೆಮ್ಮದಿಯ ಬದುಕಿಗೆ ಕೊಳ್ಳಿಟ್ಟಿವೆ. ಈ ಪ್ರಕಾರ ಏನು ಆಕ್ಷನ್ ತಗೊಂತಾರೆ ತಗೊಳ್ಳಿ ಇಲಾಖೆಯವರು ಅಂತ. ನಾನು ಒಬ್ಬ ಸೀನಿಯರ್, ವಯಸ್ಸು 72 ಈಗ, ನನಗೆ ಮಾನಸಿಕವಾಗಿ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಸಂಬಂಧಿಸಿದ ಇಲಾಖೆಯವರು ಸ್ವಲ್ಪ ನಮಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕು ಮತ್ತು ನಮಗೆ ಧೈರ್ಯ ತಂದು ಕೊಡಬೇಕು. ಹಿಂಗಾದರೆ ನಾವು ಇಲಾಖೆಯಲ್ಲೇ ದುಡುಕಿಸಿ ನಾವೇ ಸಫರ್ ಆಗಿಬಿಟ್ರೆ ಜನಸಾಮಾನ್ಯವರ ಗತಿ ಏನು? ಅದಕ್ಕೆ ಇಂಥ ಬಾನಾಮತಿ ಮಾಡುವಂಥ ಜನರಿಗೆ ಪತ್ತೆ ಹಚ್ಚಿ ಅಂಥವ್ರನ್ನ ಕಂಡುಹಿಡಿದು ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕಂತ ನನ್ನ ಕಳಕಳಿಯ ಪ್ರಾರ್ಥನೆ. ಕಳೆದ 3 ವರ್ಷಗಳಿಂದ ಬರುತ್ತಿರುವ ಪಾರ್ಸೆಲ್ಗಳು ನೆಮ್ಮದಿಯ ಜೀವನವನ್ನ ಹಾಳು ಮಾಡಿದೆ. ಸಂಬಂಧಿಕರ ಹೆಸರಿನಲ್ಲಿ ಬರುವ ಕೊರಿಯರ್ಗಳಲ್ಲಿ ಗೊಂಬೆ, ಸೂಜಿ, ಮೆಣಸಿನಕಾಯಿ, ಕುಂಕುಮ, ಅರಿಶಿನ, ನಿಂಬೆಹಣ್ಣು, ಕರಿದಾರ ಸೇರಿದಂತೆ ಇನ್ನಿತರ ಭಯಬೀಳಿಸುವ ವಸ್ತುಗಳು ಕಂಡು ಲಿಂಗದಳ್ಳಿ ಕುಟುಂಬ ಸಮಸ್ಯೆಯ ಸುಳಿಗೆ ಸಿಲುಕಿದೆ. ನಮ್ಮ ಕುಟುಂಬಕ್ಕೆ ಯಾರೋ ಬಾನಾಮತಿ ಮಾಡಿಸಿರಬಹುದು ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆದರೂ ಹೀಗೆ ಕೊರಿಯರ್ ಮಾಡಿ ಭಯ ಹುಟ್ಟಿಸ್ತಿರೋರು ಯಾರು ಎಂಬುದು ಗೊತ್ತಾಗ್ತಿಲ್ಲ. ಮನೆಗೆ ಕೊರಿಯರ್ ಬಂದರೆ ಸಾಕು, ಇದೀಗ ಮನೆ ಮಂದಿಯೆಲ್ಲ ಬೆಚ್ಚಿ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಇವು ಬರ್ತಾವಲ್ಲ ರೀ, ಬಂದ್ರೆ ಸ್ಟಾರ್ಟ್ ಆಗ ನಿನ್ನೆ ಸುಟ್ಟು ತಲೆ ಮುಸಿದ್ರೆ ಕಣ್ಣಿಗೆ ಚಕ್ಕಬಾರ್ದು. ಯಾರು ಹಿಂಗೆ ತುಂಬಂದು ಏನು ಕಾಣಂಗೆ ಆಕೈತಿ, ಕಾಣಂಗಿಲ್ಲ ರೀ. ನನಗೆ ಮಾಡಕತ್ತಾರ ಇವತ್ತು ನಮಗಿನ ಮಾಡಕತ್ತಾರ. ಚಿತ್ರ ವಿಚಿತ್ರವಾದ ಕೊರಿಯರ್ಗಳು ನಿವೃತ್ತ ಅಧಿಕಾರಿಯ ಮನೆಗೆ ಬರುತ್ತಿರುವುದು ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಈ ಕೊರಿಯರ್ಗಳಿಂದ ಮನೆಯವರ ನೆಮ್ಮದಿಗೆ ಅಡ್ಡ ಬಂದಿದ್ದು ಸಮಸ್ಯೆ ಪರಿಹಾರಕ್ಕಾಗಿ ಕುಟುಂಬ ಕಾದು ಕೂತಿದ್ದಾರೆ. ಕುಟುಂಬದ ಪಾಲಿಗೆ ತಲೆನೋವಾಗಿರುವ ಪ್ರಕರಣವನ್ನ ಪೊಲೀಸರು ಆದಷ್ಟು ಬೇಗ ಪತ್ತೆ ಹಚ್ಚಿ ಕುಟುಂಬದ ಭಯಕ್ಕೆ ಮುಕ್ತಿ ಹಾಡಬೇಕಿದೆ. ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.